ನಮಸ್ತೆ ಸ್ನೇಹಿತರೆ ಯೌವನ ನೂರಾರು ಕನಸು ಬೇಕು ಬೇಡಿಕೆಗಳ ಆಗರ ಉಳಿತೋ ಕೆಡುಕೋ ಮನಸ್ಸಿಗೆ ಬಂದದ್ದು ಮಾಡುವುದು ಬೇಕೆನಿಸಿದ್ದನ್ನು ಪಡೆಯುವುದು ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಎನ್ನುವ ಕವಿವಾಣಿ ತಾರುಣ್ಯದ ಆಸೆ ಆಕಾಂಕ್ಷೆಗಳಿಗೆ ಪುಟವಿದ್ದಂತೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ತರುಣರ ಆಟ ತುಂಟಾಟ ಸಹ್ಯವಾಗಿಲ್ವಾಗಿದ್ದರೆ ಪರವಾಗಿಲ್ಲ ಅದು ಇನ್ನೊಬ್ಬರಿಗೆ ಹಿಂಸೆ ಉಂಟು ಮಾಡುವಂತಿದ್ದರೆ ಅಮಾನವೀಯ ತಮ್ಮ ದುಷ್ಟ ದುರಳತನದಿಂದ ಅದೆಷ್ಟೋ ಹುಡುಗರು ಮುಗ್ಧ ಹುಡುಗಿಯರಿಗೆ ಕಾಮಕೀಟಲೆ ಮಾಡಿ ಬಾಯಿ ಚಪಲ ತೀರಿಸಿಕೊಳ್ಳುವುದುಂಟು ಇಂತಹ ಕೆಟ್ಟ ಪ್ರವೃತ್ತಿ ನಗರದಲ್ಲಿ ಹೆಚ್ಚಾಗುತ್ತಿದೆ ರೋಡ್ ರೋಮಿಯೋಗಳ ವೃದ್ಧ ನರ್ತನದಿಂದ ಮಾನವ ಮಹಿಳೆಯರು ಮರ್ಯಾದೆಯಿಂದ ನಡೆದಾಡುವುದೇ ಕಷ್ಟವಾಗಿದೆ ಇಂದಿನ ಯುವಕರು ನಾಳಿನ ನಾಯಕರು ಎಂದು ಹೇಳುತ್ತೇವೆ ಆದರೆ ಇಂದಿನ ಕೆಲವು ದುಷ್ಟ ಯುವಕರ ದುರ್ವರ್ತನೆ ನೋಡಿದಾಗ ತೀವ್ರವಾದ ಬೇಸರ ತರುತ್ತದೆ ಸಕಲ ಸದ್ಗುಣಗಳಿಂದ ಸತ್ಪ್ರಜೆಗಳಾಗಬೇಕಾದ ತರುಣರು ಅನೇಕ ಜನವಿರೋಧಿ ಜೀವ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರುವುದು ದುರಂತದ ಸಂಗತಿ ಪ್ರೀತಿ ಆದರ್ಶವಾಗಿರಬೇಕು ಇಬ್ಬರ ಬದುಕಿಗೆ ಆಸರೆಯಾಗಬೇಕು ಅಂತಹ ಪ್ರೀತಿಯು ನೂರು ಕಾಲ ಬಾಳಿ ಬೆಳಗಬೇಕು ಅದು ಸ್ವೀಕಾರ ಸಮಾಜ ಯೋಗ್ಯವು ಕೂಡ ಹುಡುಗ ಹುಡುಗಿಯೊಬ್ಬಳನ್ನು ಪ್ರೀತಿಸಿದಾಗ ಆ ಪ್ರೀತಿಯನ್ನು ಹುಡುಗಿ ತಿರಸ್ಕರಿಸಿದರೆ ಅದನ್ನು ತೊರೆದು ಹೊಸ ಚಿಂತನೆಯತ್ತ ಸಾಗುವ ಬದಲು ಅವರಿಗೆ ಹಿಂಸೆ ನೀಡುವುದು ಯಾವ ನ್ಯಾಯ ಪ್ರೀತಿ ನಿರಾಕರಿಸಿದ ಮಾತ್ರಕ್ಕೆ ಹುಡುಗಿಯರ ಜೀವನವನ್ನೇ ನಾಶಗೊಳಿಸುವಂತಹ ಹೇಯ ಕೃತ್ಯಗಳು ಜರುಗಿದರೆ ಸಮಾಜವೇ ತಲೆ ತಗ್ಗಿಸಬೇಕಾದ ವಿಚಾರವಲ್ಲವೇ ಇಂತಹ ದುಷ್ಟ ಕೃತ್ಯವೊಂದು ಕೆಲವು ನಗರಗಳಲ್ಲಿ ನಡೆದು ನಾಗರಿಕರೆಲ್ಲರೂ ತಲೆ ತಗ್ಗಿಸುವಂತಾಗಿರುತ್ತದೆ ಹದಿನಾರರ ಹರೆಯದ ತರುಣಿಯೊಬ್ಬಳು ಹತ್ತನೆಯ ತರಗತಿಯ ವಿದ್ಯಾರ್ಥಿನಿ ಮೊದಲ ನೋಟಕ್ಕೆ ಎಲ್ಲರನ್ನು ಆಕರ್ಷಿಸುವಂತಹ ಸಹಜ ಸೌಂದರ್ಯ ನಟಿಯಾಗಬೇಕೆಂಬ ಆಸೆ ಆಗದಿದ್ದರೆ ಡಾಕ್ಟರಾದರೂ ಆಗುತ್ತೇನೆಂದು ಕನಸು ಕಂಡವಳು ಸಮಾಜದಲ್ಲಿ ಏನಾದರೊಂದು ಸಾಧಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಬೇಕೆಂಬ ಮಹದಾಸೆಯನ್ನು ಇಟ್ಟುಕೊಂಡಿದ್ದ ಈ ಮಾನವಂತೆ ತರುಣಿಗೆ ಒಂದು ಕೆಟ್ಟ ಕಾಲ ಬಂದಿತ್ತು ರಾಜೇಶ್ ಎಂಬ ಪೊಲೀಸ್ ಹುಡುಗ ಶ್ರುತಿ ಸೌಂದರ್ಯಕ್ಕೆ ಮರುಳಾಗಿ ಮೋಹಿಸಿದ ಮದುವೆಯಾಗಲು ಇಚ್ಛಿಸಿದ ಅದಕ್ಕಾಗಿ ಹಲವಾರು ಬಾರಿ ಒತ್ತಾಯಿಸಿದ್ದ ಅವಳು ಖಡಖಂಡಿತವಾಗಿ ತಿರಸ್ಕರಿಸಿದಳು ಮದುವೆಯಾಗಲು ನಿರಾಕರಿಸಿದ್ದರಿಂದ ಸಿಟ್ಟಿಗೆದ್ದ ಆ ನೀಚ ಹುಡುಗ ಅಂದು ಅವಳ ಮುಖಕ್ಕೆ ಆ್ಯಸಿಡ್ ಎರಚಿ ಅವಳ ಸುಂದರ ಬಾಳಿಗೆ ಬೆಂಕಿಯನ್ನಿಟ್ಟ ವಿಷಾದದ ಸಂಗತಿ ಎಂದರೆ ಹಾಡು ಹಗಲಲ್ಲೇ ಇದು ನತ್ತ ದೃಷ್ಟಿ ಅವಳು ಜೀವ ಜೀವನ ಪರ್ಯಂತ ಈ ಒಂದು ಕಷ್ಟದಲ್ಲಿ ಬಿದ್ದಿದ್ದಾಳೆ ಜೀವವಿದ್ದರೂ ಯಾರೊಂದಿಗೂ ಮೊದಲಿನಂತೆ ಬೆರೆದು ಬದುಕುವಂತಿಲ್ಲ ಏಕೆಂದರೆ ಆಕೆಯ ಸೌಂದರ್ಯದ ಮುಖ ಈಗ ಪೂರ್ಣ ವಿಕಾರಗೊಂಡಿದೆ ಒಂದು ಕಣ್ಣು ಕೂಡ ಹೋಗಿದೆ ಕೆನ್ನೆ ಕತ್ತು ಎದೆಯ ಭಾಗ ಸಂಪೂರ್ಣ ಸುಟ್ಟಿದೆ ತಲೆ ಕೂದಲು ಕೂಡ ಉಳಿದಿಲ್ಲ ಈಗಂತೂ ಜೀವಿಸುವ ಆಸೆಯೇ ಬತ್ತಿಹೋಗಿದೆ ಇಂತಹ ಹೇಯ ಕೃತ್ಯಗಳು ನಗರ ಪ್ರದೇಶಗಳಲ್ಲಿ ಆಗಾಗ ನಡೆಯುತ್ತಲೇ ಇರುತ್ತದೆ ತಪ್ಪು ಮಾಡಿದವರಿಗೆ ಉಗ್ರ ಶಿಕ್ಷೆಯಾದರೆ ಮತ್ತೆ ಮತ್ತೆ ಇಂತಹ ದುಷ್ಕೃತ್ಯಗಳನ್ನು ಮಾಡುವವರಿಗೆ ಎಚ್ಚರಿಕೆಯಾದರೂ ಆದೀತು ಹಣ ಬಲ ತೋಳ್ಬಲದಿಂದ ನಡೆಯುವ ದುಷ್ಕೃತ್ಯಗಳು ಕೆಲವಾದರೆ ಅನಕ್ಷರಸ್ಥರಾಗಿರುವ ಪುಂಡ ಪೋಕರಿಗಳು ಎಸಗುವ ಅಮಾನವೀಯ ಘಟನೆಗಳು ಹಲವು ನಾಗರಿಕ ಸಮಾಜದಲ್ಲಿ ಈ ರೀತಿಯ ಕೃತ್ಯಗಳನ್ನು ನಡೆಸಲು ಪ್ರೇರಣೆಯಾದರೂ ಯಾವುದು ಹೆತ್ತವರ ನಿರ್ಲಕ್ಷ್ಯವೇ ನಿರ್ಲಜ ರಾಜಕೀಯ ವ್ಯವಸ್ಥೆಯೇ ಅಥವಾ ಈ ತಳುಕು ಬಳುಕು ಸಿನಿಮಾದಲ್ಲಿನ ವಿಕೃತ ವಿಷಯಗಳ ಪರಿಣಾಮವೇ ಒಂದಂತೂ ಸತ್ಯ ಇತ್ತೀಚೆಗೆ ಬರುತ್ತಿರುವಂತಹ ಸಿನಿಮಾದಲ್ಲಿ ಅಸಹ್ಯ ದೃಶ್ಯಾವಳಿಗಳು ನಮ್ಮ ಯುವಕರ ಮನಸ್ಸನ್ನು ರೋಗಗ್ರಸ್ತಗೊಳಿಸುತ್ತಿವೆ ಪ್ರೀತಿ ಹೆಸರಿನಲ್ಲಿ ನಡೆಸುವ ಸಂಭಾಷಣೆ ಹುಡುಗಿಯ ಮೇಲೆ ಹುಡುಗ ಪ್ರೀತಿಯ ಹಕ್ಕನ್ನು ಚಲಾಯಿಸುವಂತಿರುತ್ತದೆ ಇದು ಅನೇಕ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯವೂ ಕೂಡ ಆಗಿದೆ ಈ ದಿಶೆಯಲ್ಲಿ ಸರಕಾರವು ಚಿಂತಿಸಬೇಕಾಗಿದೆ ಅದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವುದು ಅಷ್ಟೇ ಅಗತ್ಯವಾಗಿದೆ ಏನಾದರೂ ಸರಿ ಮೊದಲು ನಾವು ಮಾನವರಾಗಬೇಕು ಮೋಸ ಕಪಟ ವಂಚನೆ ಎಂಬ ಅನಿಷ್ಟಗಳಿಗೆ ಮನಸ್ಸಿನಲ್ಲಿ ಸ್ಥಾನವನ್ನು ನೀಡಬಾರದು ನೀವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡದಿದ್ದರೂ ಪರವಾಗಿಲ್ಲ ಆದರೆ ಕೆಟ್ಟದ್ದನ್ನು ಮಾಡಬಾರದು ಮನುಷ್ಯನಾದವನು ಇಷ್ಟನ್ನಾದರೂ ಮಾಡಿದರೆ ಜೀವನ ಸಾರ್ಥಕ ಆದ್ದರಿಂದ ಮೊದಲು ನಾವು ಮಾನವರಾಗಬೇಕು ಎಲ್ಲ ರೀತಿಯ ಮೋಸ ಕಪಟ ವಂಚನೆಗೆ ನಮ್ಮ ಮನಸ್ಸಿನಲ್ಲಿ ಸ್ಥಾನವನ್ನು ನೀಡಲೇಬಾರದು ಧನ್ಯವಾದಗಳು ಸ್ನೇಹಿತರೆ